ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ತೂಕವನ್ನು ಕಡಿಮೆಗೊಳಿಸೋಕ್ಕೆ, ಆಮೇಲೆ ಬೊಜ್ಜು ಆ್ಯಂಡ್ ಎಕ್ಸ್ಟ್ರಾ ಫ್ಯಾಟನ್ನು ರಿಮೂವ್ ಮಾಡೋ ಅಂತ ಸ್ಲಿಮ್ಮಿಂಗ್ ಜ್ಯೂಸನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಹಾಗೆಯೇ ಯಾವ ರೀತಿ ಫಾಲೋ ಮಾಡಬೇಕು ಅಂತ. ಡಿಯರ್ ಫ್ರೆಂಡ್ಸ್, ಈ ಒಂದು ಜ್ಯೂಸು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆಗೊಳಿಸುತ್ತೆ, ಶುಗರನ್ನು ಕಂಟ್ರೋಲ್ ಮಾಡುತ್ತೆ, ಆಮೇಲೆ ನಮ್ಮ ವೆಯ್ಟ್ ಆ್ಯಂಡ್ ಎಕ್ಸ್ಟ್ರಾ ಫ್ಯಾಟನ್ನು ರಿಮೂವ್ ಮಾಡುವಂಥ ಒಂದು ಸ್ಲಿಮ್ಮಿಂಗ್ ಜ್ಯೂಸ್, ಮೋಸ್ಟ್ ಎಫೆಕ್ಟಿವ್ ಆದಂಥ ಜ್ಯೂಸನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಮುಂದೆ ಹೇಳ್ತೀನಿ. ಈ ಒಂದು ಜ್ಯೂಸನ್ನು ರೆಗ್ಯುಲರ್ ಆಗಿ ತೆಕ್ಕೊಳ್ಳೋದ್ರಿಂದ ಹೇರ್ ಹೆಲ್ತ್, ಹಾಗೆಯೇ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಹೇರ್ಗೆ ಹೀಗೆ ಹೆಲ್ಪ್ ಮಾಡುತ್ತೆ ಅಂದರೆ, ನಮ್ಮ ನಿರಂತರವಾಗಿ ಕೂದಲು ಉದುರೋ ಸಮಸ್ಯೆ ಇರೋವರಿಗೆ ವೀಕ್ಲಿ 3 times ಈ ಒಂದು ಜ್ಯೂಸನ್ನು ಕುಡಿತಾ ಬಂದಾಗ ನಮ್ಮ ಹೇರ್ ಗ್ರೋತ್ ಆಗುತ್ತೆ. ಹೇರ್ ರೀಗ್ರೋತ್ ಆಗದಂಥವರಿಗೆ ರೀಗ್ರೋತ್ ಆಗೋ ಕೂಡ ಈ ಒಂದು ಜ್ಯೂಸ್ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಕಿನ್ಗೆ ಹೇಳಬೇಕಾದ್ರೆ, ಇದರಲ್ಲಿ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ರಿಕವರಿ ಮಾಡೋಕ್ಕೆ, ಆಮೇಲೆ ಸೊಕ್ಕು ಕಟ್ಟದಂತೆ ಕಾಪಾಡುತ್ತೆ. ಇನ್ನು ನಮ್ಮ ಕಲರನ್ನು, ನಮ್ಮ ಫೇಸ್ ಸ್ಕಿನ್ ಕಲರನ್ನು ಕೂಡ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಜ್ಯೂಸ್. ಇದು ಹೆಲ್ತ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಇದರಲ್ಲಿ ಹೈ ಆಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಅಲರ್ಜೀಸನ್ನು ತಡೆಗಟ್ಟುತ್ತೆ, ಆಮೇಲೆ ನಮ್ಮ ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ಒಂದು ಜ್ಯೂಸ್. ಜೊತೆಗೆ ನಮ್ಮ ಶರೀರದಲ್ಲಿರುವಂಥ ವಿಷಕಾರಿ ಅಂಶವನ್ನು ತೆಗೆಯೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ಒಂದು ಜ್ಯೂಸನ್ನು ಕುಡ್ಕೊಂಡು 5 ದಿವಸದಲ್ಲಿ 5 kg ವರೆಗೂ ಕಡಿಮೆ ಮಾಡ್ಬೋದು. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಜ್ಯೂಸನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಹಾಗೆಯೇ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಾಗಿದ್ದರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡೋಕ್ಕೆ ಮರೆಯದಿರಿ. ಇನ್ನು ನಮಗೆ ವೀಡಿಯೋ ನೋಡೋಣ, ಬನ್ನಿ. ನಾನಿಲ್ಲಿ ಒಂದು ಪೈನಾಪಲ್ ಅನ್ನ ತಗೊಂಡಿದ್ದೀನಿ. ಪೈನಾಪಲ್ನಲ್ಲಿ ಜಾಸ್ತಿಯಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್, ಜೊತೆಗೆ ಫೈಬರ್, ವೈಟಮಿನ್ಸ್, ಮಿನರಲ್ಸ್ ಅಡಗಿದೆ. ಹಾಗೆಯೇ ಈ ಒಂದು ಪೈನಾಪಲ್ ಜ್ಯೂಸ್ ನಾವು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ ಆಗೋಕ್ಕೆ ಸಹಾಯ ಮಾಡುತ್ತೆ, ಹಾಗೆಯೇ ನಮಗೆ ಎನರ್ಜಿಕ್ ಆಗಿರೋಕ್ಕೆ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಹಾಗೆಯೇ ಈ ಒಂದು ಪೈನಾಪಲ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನಮ್ಮ ಎಕ್ಸ್ಟ್ರಾ ಫ್ಯಾಟನ್ನು ರಿಮೂವ್ ಮಾಡೋಕ್ಕೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುವಂಥ ಒಂದು ಜ್ಯೂಸ್. ಎರಡನೇ ಇಂಗ್ರೀಡಿಯೆಂಟ್ಸ್ ಆಗಿ ತಗೊಂಡಿರೋದು ಕುಕ್ಕುಂಬರ್. ನಾನಿಲ್ಲಿ 2 ಕುಕ್ಕುಂಬರನ್ನು ತಗೊಂಡಿದ್ದೀನಿ. ಇದರ ಸಿಪ್ಪೆಯನ್ನು ರಿಮೂವ್ ಮಾಡಬೇಡಿ, ಯಾಕೆಂದರೆ ಇದರ ಸಿಪ್ಪೆಯಲ್ಲಿ ಹೈ ಫೈಬರ್ ಕಂಟೆಂಟ್ ಇದೆ. ಅದಕ್ಕೋಸ್ಕರ ಸಿಪ್ಪೆಯನ್ನು ರಿಮೂವ್ ಮಾಡದೆ ಡೈರೆಕ್ಟಾಗಿ ಈ ಒಂದು ಕುಕ್ಕುಂಬರನ್ನು ವಾಶ್ ಮಾಡಿಕೊಂಡು ಹಾಕೋದು ಒಳ್ಳೆಯದು. ಓಕೆ, ಕುಕ್ಕುಂಬರ್ ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡೋದ್ರಿಂದ ನಮ್ಮ ವೆಯ್ಟನ್ನು ಕಡಿಮೆಗೊಳಿಸೋಕ್ಕೆ, ಹಾಗೆಯೇ ನಮ್ಮ ಶರೀರವನ್ನು ಹೈಡ್ರೇಟ್ ಮಾಡಿಡೋಕೆ ಕೂಡ ಹೆಲ್ಪ್ ಮಾಡುತ್ತೆ. ಡಯಟ್ನ ವೇಳೆಯಲ್ಲಿ ಸೌತೆಕಾಯಿ ಎಷ್ಟು ತಿಂದರೂ ಕೂಡ ನಮಗೆ ತೂಕ ಜಾಸ್ತಿ ಆಗೋದಿಲ್ಲ. ಇದು ನಮ್ಮ ಇದರಲ್ಲಿ ಜಾಸ್ತಿಯಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಹೆಲ್ತಿಗೆ ಆ್ಯಂಡ್ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಜಿಂಜರ್, ಶುಂಠಿ, ಇದರಲ್ಲಿ ಆ್ಯಂಟಿ ಇನ್ಫ್ಲಮೆಂಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಇದು ತೂಕವನ್ನು ಕಡಿಮೆ ಮಾಡುವಾಗ ಆ್ಯಡ್ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಬರುವಂಥ ಎಲರ್ಜಿಯನ್ನು ತಡೆಗಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ನಮ್ಮ ಕೊಲೆಸ್ಟ್ರಾಲ್ನ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆಗೊಳಿಸೋಕೆ ಕೂಡ ಹೆಲ್ಪ್ ಮಾಡುವಂಥದ್ದು. ಇನ್ನು ನಮ್ಮ ಶುಗರ್ ಲೆವೆಲನ್ನು ಬ್ಯಾಲೆನ್ಸ್ನಲ್ಲಿಡೋಕೆ ಕೂಡ ಹೆಲ್ಪ್ ಮಾಡುತ್ತೆ ಈ ಒಂದು ಶುಂಠಿ. ಓಕೆ, ನಮಗೆ ಜ್ಯೂಸನ್ನು ಪ್ರಿಪೇರ್ ಮಾಡೋಣ. ನಾನಿಲ್ಲಿ ಪೈನಾಪಲ್ ಹಾಕ್ತಾ ಇದ್ದೀನಿ. ಓಕೆ, ಇನ್ನು ಇದಕ್ಕೆ ಕಟ್ ಮಾಡಿಟ್ಟಂತಹ ಕುಕ್ಕುಂಬರ್, ಸೌತೆಕಾಯಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು 20-25 grams ಶುಂಠಿಯನ್ನು ತಗೊಳ್ತಾ ಇದ್ದೀನಿ. ಶುಂಠಿಯನ್ನು ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಆಮೇಲೆ 1 glass ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಜ್ಯೂಸ್ ಮಾಡಿ ತೆಗಿತಾ ಇದ್ದೀನಿ. ಸ್ಲಿಮ್ಮಿಂಗ್ ವೆಯ್ಟ್ ಲಾಸ್ ಜ್ಯೂಸ್ ರೆಡಿ ಆಗಿಬಿಟ್ಟಿದೆ. ಇನ್ನು ಇದನ್ನು ಬೆಳಗ್ಗೆ 1 glass, ಹಾಗೆಯೇ ರಾತ್ರಿ ಮಲಗೋ 1 ಗಂಟೆ ಮುಂಚೆ 1 glass ಕುಡಿತಾ ಬಂದಾಗ ನಮಗೆ ನಮ್ಮ ತೂಕ ಮತ್ತು ಹೊಟ್ಟೆ ಭಾಗ ಕಡಿಮೆ ಆಗ್ತಾ ಬರುತ್ತೆ. ಡಯಟ್ ಮತ್ತು ವರ್ಕೌಟ್ ಮಾಡೋಕ್ಕೆ ಸಮಯ ಇಲ್ಲದವರಿಗೆ ಈ ಒಂದು ಜ್ಯೂಸನ್ನು ವೀಕ್ಲಿ 3 times ಕುಡಿತಾ ಇದೇ ರೀತಿ 1.5 ತಿಂಗಳು ಕಂಟಿನ್ಯೂಸ್ ಮಾಡ್ತಾ ಬಂದಾಗ ನಮಗೆ ತೂಕವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಈ ಒಂದು ಪೈನಾಪಲ್ ಡಯಟನ್ನು ಫಾಲೋ ಮಾಡಿಕೊಂಡು 5 ದಿವಸದಲ್ಲಿ 3-4 kg ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದನ್ನು ನೋಡೋಣ, ಬನ್ನಿ. ನೋಡಿದ್ರಲ್ಲೋ ಫ್ರೆಂಡ್ಸ್, ಹೇಗೆ ಜ್ಯೂಸ್ ಪ್ರಿಪೇರ್ ಮಾಡೋದು ಅಂತ. ಓಕೆ, ಇನ್ನು ನಾನು ಈ ಒಂದು ಪೈನಾಪಲ್ ಜ್ಯೂಸನ್ನು 5 ದಿವಸದಲ್ಲಿ ತೂಕ ಹೇಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. 5 ದಿವಸದಲ್ಲಿ ತೂಕ ಕಡಿಮೆ ಆಗಬೇಕಾದ್ರೆ ಈ ಒಂದು ಪೈನಾಪಲ್ ಡಯಟನ್ನು ಯಾವ ರೀತಿ ಫಾಲೋ ಮಾಡಬೇಕಂದ್ರೆ,
ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗಿರೋದು ಜಂಕ್ ಫುಡ್ ಆರ್ ಆಯಿಲ್ ಫುಡ್. ಆಮೇಲೆ ಶುಗರ್, ಶುಗರ್ ಅಂದರೆ ಸ್ವೀಟ್ಸ್, ವೈಟ್ ಶುಗರ್ ಅದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಆಮೇಲೆ ಮೂರನೇದಂದರೆ ಹೈ ಕಾರ್ಬ್ ಇರುವಂಥ ಫುಡ್. ಒಂದು 5 ದಿವಸದಲ್ಲಿ ನಮಗೆ ವೆಯ್ಟ್ ಕಡಿಮೆ ಮಾಡಬೇಕಾದ್ರೆ ನಾವು ಬೆಳಗ್ಗೆ ಆಲ್ ವೀಟ್ ಬ್ರೆಡ್ ಆಗಿರ್ಬೋದು ಅಥವಾ 2 ಎಗ್ ವೈಟ್, ಅದ್ರ ಜೊತೆಗೆ 2 ಪೀಸ್ ಪೈನಾಪಲ್ ತಗೊಳ್ಬೇಕಾಗುತ್ತೆ. ಇನ್ನು ಮಧ್ಯಾಹ್ನ ಲಂಚ್, ಮಧ್ಯಾಹ್ನ ಊಟಕ್ಕೆ 1 ಗಂಟೆ ಮುಂಚೆ ಈ ಒಂದು ಜ್ಯೂಸ್ ಕುಡಿಬೇಕು. ನಂತರ ಮಧ್ಯಾಹ್ನ ಕೂಡ ಲೈಟಾಗಿ ನಾವು 2 ಚಪಾತಿ ಅಥವಾ ರಾಗಿ, ರಾಗಿ ಮುದ್ದೆ, ರಾಗಿ ದೋಸೆ ಅಥವಾ ಏನಾದರೂ ಸಿರಿಧಾನ್ಯಗಳ ಫುಡ್ಡನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಈವ್ನಿಂಗ್ ಫುಡ್ಡಲ್ಲಿ ಅಂದರೆ ರಾತ್ರಿಯ ಫುಡ್ಡು 8 ಗಂಟೆ ಮುಂಚಿತವಾಗಿ ನಮ್ಮ ಡಿನ್ನರನ್ನು ಮುಗಿಸಿರಬೇಕು. ಅದು ಕೂಡ ತುಂಬ ಲೈಟಾಗಿ ನಾವು ಫುಡ್ಡನ್ನು ತಿನ್ನುವಂಥದ್ದು. ಹೌದು, ಇನ್ನು ನಾನ್ ವೆಜಿಟೇರಿಯನ್ ಆಗಿದ್ರೆ ರಾತ್ರಿ ಕೂಡ ಚಿಕನ್ ಬ್ರೆಸ್ಟ್ ಈ ಥರ ಪ್ರೋಟೀನ್ ಆ್ಯಂಡ್ ಹೈ ಫೈಬರ್ ಇರುವಂಥ ಫುಡ್ಡನ್ನು ತಿನ್ನೋದು ಒಳ್ಳೆಯದು ಡಯಟ್ನ ವೇಳೆಯಲ್ಲಿ. ಈ ಪೈನಾಪಲ್ ಡಯಟ್ ಮಾಡುವಾಗ ಜಾಸ್ತಿ ಬೇಕಾಗಿರೋದು ಪ್ರೋಟೀನ್ ಮತ್ತು ಹೈ ಫೈಬರ್ ಇರುವಂತಹ ಫುಡ್ಡು. ಆಮೇಲೆ ವೆಜಿಟೇರಿಯನ್ ಆಗಿದ್ರೆ ಬಿಳಿಕಡಲೆ, ಮಶ್ರೂಮ್, ಸೋಯಾಬೀನ್ ಮುಂತಾದವುಗಳನ್ನೆಲ್ಲ ತಿನ್ನಬೇಕು. ಇನ್ನು ಈ ಒಂದು ಜ್ಯೂಸನ್ನು ಎಗೇನ್ ರಾತ್ರಿ ಮಲಗೋ 1 ಗಂಟೆ ಮುಂಚೆ ಇದೇ ರೀತಿ ಕುಡಿತಾ ಬಂದಾಗ ನಮಗೆ 5 ದಿವಸದಲ್ಲಿ 3-4 ಕೆಜಿ ಕಡಿಮೆ ಆಗುತ್ತೆ. ಓಕೆ, ಈ ಡಯಟನ್ನು ಯಾರಿಗೆ ಫಾಲೋ ಮಾಡಬಾರ್ದಂದ್ರೆ ಪ್ರೆಗ್ನೆಂಟ್ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಇನ್ನು ಏನಾದರೂ ಹೆಲ್ತ್ ಇಶ್ಯೂಸ್ ಇರುವವರು ಈ ಡಯಟನ್ನು ಫಾಲೋ ಮಾಡುವ ಹಾಗೆ ಇಲ್ಲ. ಆಮೇಲೆ ಈ ಒಂದು ಡಯಟ್ ಫಾಲೋ ಮಾಡುವಾಗ ನಿಮ್ಗೆ 2 ದಿವಸದಲ್ಲಿ ಜಾಸ್ತಿ ವೀಕ್ನೆಸ್ ಆಗ್ತಾ ಇದೆ ಅಂದರೆ ತಕ್ಷಣ ಈ ಒಂದು ಡಯಟನ್ನು ಬಿಟ್ಬಿಡಿ. ಓಕೆ, ಈ ಒಂದು ಜ್ಯೂಸನ್ನು ನಿಮಗೆ ಇಷ್ಟ ಇರುವ ಆಹಾರವನ್ನು ತಿಂದ್ಕೊಂಡು ಅಂದರೆ ಕಾರ್ಬೋಹೈಡ್ರೇಟ್ ಇರುವಂಥ ಫುಡ್ಡನ್ನು ತಿಂದ್ಕೊಂಡು ರಾತ್ರಿ ಮಾತ್ರ 8 ಗಂಟೆ ಮುಂಚಿತವಾಗಿ ನಿಮ್ಮ ಫುಡ್ಡನ್ನು ಕಂಟಿನ್ಯೂಸ್ ಮಾಡಿಕೊಂಡು ಈ ಒಂದು ಜ್ಯೂಸನ್ನು ವೀಕ್ಲಿ 3 or 4 times 4 days ಕುಡಿತಾ ಬಂದಾಗ ನಮಗೆ 1.5 ವಾರ ತೂಕ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ರಿಯಫ್ರೆನ್ಸ್ ಹೇಗೆ ಫಾಲೋ ಮಾಡೋದು ಅಂತ ನೋಡಿದ್ರಲ್ವಾ. ನಿಮ್ಗೆ ಈ ಒಂದು ಡಯಟನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ 5 ದಿವಸದಲ್ಲಿ 3-4 ಕೆಜಿ ಕಡಿಮೆ ಆಗುತ್ತೆ. ಓಕೆ, ಹಾಗೆಯೇ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯದಿರಿ. ಅದ್ರ ಜೊತೆಗೆ ಯಾರಿಗಾದರೂ ಈ ಒಂದು ಡಯಟ್ನಲ್ಲಿ ವೀಕ್ನೆಸ್ ಅನಿಸಿದರೆ ತಕ್ಷಣ ಈ ಒಂದು ಡಯಟ್ ಮಾಡುವ ಹಾಗೆ ಇಲ್ಲ, ಬಿಟ್ಬಿಡಿ. ಒಂದು ಜ್ಯೂಸನ್ನು ಕಂಟಿನ್ಯೂಸ್ ಆಗಿ 1 ತಿಂಗಳು ನಾವು ತೆಗಿತಾ ಬಂದಾಗ ನಮಗೆ ಬೇಗ ಗೊತ್ತಿಲ್ಲದಾಗಿ ನಮ್ಮ ತೂಕ ಕಡಿಮೆ ಆಗ್ತಾ ಬರುತ್ತೆ. ಹೊಟ್ಟೆ ಮತ್ತು ಕೆಲ ಹೊಟ್ಟೆ ಹಾಗೆ ನಮ್ಮ ಶರೀರದಲ್ಲಿರುವಂಥ ವಿಷಕಾರಿ ಅಂಶವನ್ನು ಕೂಡ ತೆಗೆದು ಹಾಕೋಕ್ಕೆ ಹೆಲ್ಪ್ ಮಾಡುವಂಥ ಒಂದು ಜ್ಯೂಸ್. ಓಕೆ, ಈ ಒಂದು ಡಯಟನ್ನು ಫಾಲೋ ಮಾಡುವವರು ನಿಮ್ಮ ಫೀಡ್ಬ್ಯಾಕ್ ಹೇಳಿ, ಹಾಗೆಯೇ ಡಯಟ್ ಫಾಲೋ ಮಾಡೋದನ್ನು ಕೂಡ ಈ ಒಂದು ಜ್ಯೂಸ್ನಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಅಂದರೆ ನಾವು 1 ಮಂತ್ ಕಂಟಿನ್ಯೂಸ್ ಆಗಿ ಕುಡಿಬೇಕಾಗತ್ತೆ. ಓಕೆ, ಹಾಗೆಯೇ ನಿಮ್ಮ ಈ ಒಂದು ಜ್ಯೂಸ್ನ ಅಥವಾ ಈ ಒಂದು ಜ್ಯೂಸ್ ನೀವು ಫಾಲೋ ಮಾಡ್ತಾ ಇದ್ರೆ ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ಫೀಡ್ಬ್ಯಾಕ್ ಅಂತ ಹೇಳೋಕ್ಕೆ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.